ಸದ್ಯ ದೇಶದಲ್ಲಿ ಕೊರೋನಾ ಹೆಮ್ಮಾರಿ ತಾಂಡವಾಡ್ತಾ ಇರೋ ರಾಜ್ಯಗಳ ಪೈಕಿ ದೆಹಲಿ ಮುಂಚೂಣಿಯಲ್ಲಿದೆ ರಾಷ್ಟ ರಾಜಧಾನಿಯಲ್ಲಿ ದಿನೇ ದಿನೇ ಕೊರೋನಾ ಸಾವು ನೋವು ಹೆಚ್ಚಾಗ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಮಾಲಿನ್ಯ ಇದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಮಧ್ಯಪ್ರವೇಶ ಮಾಡಬೇಕು ಅಂತ ಇಂದಿನ ಸಭೆಯಲ್ಲಿ ದೆಹಲಿ ಸಿಎಂ ಕೇಳಿಕೊಂಡರು ಅಲ್ಲದೆ ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚುವರಿಯಾಗಿ ಸಾವಿರ ಐಸಿಯು ಬೆಡ್ ನಿಗದಿ ಮಾಡಬೇಕು ಅಂತ ಪ್ರಧಾನಿಯನ್ನು ಕೋರಿದ್ರು ನಮ್ಮ ದೇಶದಲ್ಲಿ ಚಾಪೆ ಇದೆ ರಂಗೋಲೆ ಇದ್ದೇ ಇದೆ ಒಂದು ಆಗುತ್ತೆ ಬಟ್ ನಿಧಾನವಾಗಿ ಸಮಯ ಕಳೆದಂತೆ ಆಸಕ್ತಿ ಒಟ್ಟೋಗುತ್ತೆ ಉದಾಹರಣೆಗೆ ಜೆರಾಕ್ಸ್ ಬಂದಾಗ ಮೆಷಿನ್ನು ಕ್ಯೂ ರೂಪಾಯೋ ಐದು ರೂಪಾಯೋ ಒಂದು ಪೇಪರ್ಗೆ ಒಂದಕ್ಕೆ ಕಾಸ್ ಕೊಡೋದಲ್ಲದೆ ಕ್ಯೂ ನಿಂತ್ಕೊಂಡು ಮಾಡಿಸ್ಕೊಂಡ್ ಬರ್ಬೇಕಿತ್ತು ಡಿಮಾಂಡ್ ಹಾಗಿತ್ತು ಟಿವಿ ಇವತ್ತು ನೀವು ನೋಡ್ತಾ ಇದೀರಲ್ಲ ಟಿವಿ ಈ ಟಿವಿಗೆ ಬುಕ್ ಮಾಡೋಕ ಜನ ಕ್ಯೂ ನಿಂತಕಳವರು ಸೋ ಆಗಿನ ಕಾಲದಲ್ಲಿ ಎಲ್ಲ ಇತ್ತು ಆದ್ರಲ್ಲ ಎಂತಂತ ಒಂದು ಕವರ್ ಹಾಕೋದಕ್ಕೆ ಡಿಲಕ್ಸ್ ಮಾಡ್ಲದು ಓಕೆ ಅದಕ್ಕೆ ಬುಕ್ ಮಾಡಬೇಕು ಕಾಯಬೇಕು ಹ್ಮ್ ಹ್ಮ್ ಅದ್ ಬಂದಾಗ್ ತಗಬೇಕು ನೀವು ಮೂರು ತಿಂಗಳು ಮತ್ತೆ ಹಂಗೆ ಇದುವೆ ಆರಂಭದಲ್ಲಿ ಈ ಹಾರಾಟ ಕಿರ್ಚಾಟ ಓಡಾಟ ಇರುತ್ತೆ ಸರಿಗೆ ಕಾರ್ಖಾನೆಯಿಂದ ಪ್ರೊಡಕ್ಷನ್ ಡಪ್ 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 ಅಂತ ಬೀಳೋಕೆ ಸ್ಟಾರ್ಟ್ ಮಾಡಿದ್ರೆ ಕೇಳೋನೇ ಇರಲ್ಲ ಎಲ್ಲರಿಗೂ ಸಪ್ಲೈ ಆಗುತ್ತೆ ಎಲ್ಲರಿಗೂ ಸಿಗುತ್ತೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗೆ ದೇಶಾದ್ಯಂತ ಒಂದೇ ದರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಒಬ್ಬರು ಅರ್ಜಿ ಹಾಕಿದ್ದಾರೆ ವಕೀಲರು ಇನ್ನೂರು ರೂಪಾಯಿಗೆ ಮಾರ್ಕೆಟಲ್ಲಿ ಅದ್ರದ್ದು ಕಿಟ್ಟು ಒಬ್ಬರು ಇನ್ನೂ ಸಾವಿರ ಸಾವಿರದ ಎಂಟುನೂರು ಅಂತಾರೆ ಒಬ್ಬರು ಎರಡು ಸಾವಿರ ಅಂತಾರೆ ಅವರು ಒಂಬೈನೂರು ಅಂತಾರೆ ಬಾಯಿ ಬಂದಂಗೆ ಮಾಡ್ತಿದ್ದಾರೆ ಸರ್ ಹಾಗಾಗಿ ಎಲ್ಲರಿಗೂ ಒಂದೇ ರೇಟ್ ಮಾಡಬೇಕು ಸರ್ ಅಂತ ಸುಪ್ರೀಂ ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ ಎಲ್ಲರಿಗೂ ಒಂದು ನಾನ್ನೂರು ರೂಪಾಯಿ ಅಂತ ಫಿಕ್ಸ್ ಮಾಡ್ಬಿಡಿ ಸರ್ ಅಂತ ಕೋರ್ಟ್ ಇವತ್ತು ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡ್ರಪ್ಪ ಎರಡು ವಾರದಲ್ಲಿ ಅಂತ ಸೊ ಎರಡು ವಾರ ಬಚಾವಪ್ಪ ಟೆಸ್ಟಿಂಗ್ ಸೆಂಟರ್ನವರು ಆದ್ರೆ ಈ ತರದ ನಿಯಮ ಆಗ್ಬೇಕು ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಇನ್ನೇ ತರಬೇಕು ಅನ್ನೋ ತರ ಆಗೋಗಿದೆಯಲ್ಲ ಸರ್ ವ್ಯವಸ್ಥೆ ಬೇಕಾಗಿರ್ಲಿಲ್ಲ ಸೆಟ್ ಮಾಡ್ಬೋದಾಗಿತ್ತು ಕೇಳೋನ್ ಯಾರು ಯಾರು ಸರ್ಕಾರ ಇಂಟ್ರೆಸ್ಟ್ ಎಲ್ಲ ಹೀಗೆ ಡಿಮಾಂಡ್ ಇದ್ದಾಗ ಹಂಗೆ ಈ ರಾಕ್ ಅಂತ ಅಷ್ಟೇ ಇನ್ನು ಸ್ಕೂಲ್ ಫೀ ಕಟ್ಟಿಲ್ಲ ಅಂತ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಲ್ಲ ಅಂತ ಶಾಲೆಗಳು ಹೇಳೋ ಹಾಗಿಲ್ಲ ಅಂತ ಸಚಿವ ಸುರೇಶ್ ಕುಮಾರ್ ಅವರು ನಿನ್ನೆ ಹೇಳಿಕೆ ಕೊಟ್ಟರು ಖಾಸಗಿ ಶಾಲೆಗಳ ಒಕ್ಕೂಟ ಈಗ ಅದಕ್ಕೆ ಸಿಡದೆ ಸಚಿವರು ತಮ್ಮ ಹೇಳಿಕೆಯನ್ನ ನವೆಂಬರ್ ಮೂವತ್ತರೊಳಗೆ ಸ್ಪಷ್ಟನೆ ಕೊಡಬೇಕು ಅಂದ್ರೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟು ಸರ್ಕಾರಕ್ಕೆ ಸೆಡ್ ಹೊಡೆದಿದ್ದಾರೆ ಶಿಕ್ಷಣ ಮಂತ್ರಿಗಳು ಇಂತಹ ಹೇಳಿಕೆ ಕೊಡೋದು ಸರಿಯಲ್ಲ ಸಚಿವರು ಮನುಷ್ಯತ್ವ ಇಲ್ಲದೆ ಹೇಳಿಕೆ ಕೊಡ್ತಿದ್ದಾರೆ ಪೋಷಕರು ಸ್ಕೂಲ್ ಕಟ್ತಿದ್ರೆ ಸ್ಕೂಲ್ ಫೀಸ್ ಅನ್ನ ಕಟ್ತಿದ್ರೆ ಶಿಕ್ಷಕರು ಇತರೆ ಸಿಬ್ಬಂದಿಗಳು ಮಣ್ಣು ತಿನ್ಬೇಕಾ ಅಂತ ಕ್ಯಾಂಪ್ಸ್ ನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಆಕ್ರೋಶ ಹೊರಹಾಕಿದ್ರು ಈ ಮಧ್ಯೆ ಸರ್ಕಾರ ಒಂದೊಳ್ಳೆ ಕೆಲಸಕ್ಕೆ ಕೈ ಹಾಕಿದೆ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ಕಾರ್ಯಕ್ರಮಕ್ಕೆ ಸಿಎಂ ಯಡಿಯೂರಪ್ಪನವರು ಚಾಲನೆ ಕೊಟ್ಟರು ಅಷ್ಟೇ ಅಲ್ಲ ಶಿಕಾರಿಪುರದಲ್ಲಿ ಅವರು ಹತ್ತು ಶಾಲೆಗಳನ್ನ ದತ್ತು ಪಡೆಕೊಂಡಿದ್ದಾರೆ ಡಿಸಿಎಂ ಗೋವಿಂದ ಕಾರಜೋಳ ಐದು ಶಾಲೆ ಸಚಿವ ಶ್ರೀರಾಮುಲು ಅವರು ಶಾಲೆಗಳನ್ನ ದತ್ತು ಪಡೆದು ಅಭಿವೃದ್ಧಿ ಪಡಿಸುವುದಾಗಿ ಘೋಷಿಸಿದ್ರು ಶಿಕ್ಷಣಕ್ಕೋಸ್ಕರ ಎಕ್ಸ್ಟ್ರಾ ಫೀಸ್ ಯಾವುದೇ ಸ್ಕೂಲು ಕೇಳಂಗಿಲ್ಲ ಯಾಕಂದ್ರೆ ಆನ್ಲೈನ್ ಶಿಕ್ಷಣ ಕೊಡೋದು ಅದು ಪೂರಕ ಈ ಫೀಸ್ ಅಲ್ಲೇ ಅಡಕ ಆಗಿರ್ತದೆ ಆನ್ಲೈನ್ ಶಿಕ್ಷಣ ತಗೊಳ್ಳೇಬೇಕು ಅಂತ ಯಾರು ಕೂಡ ಬಲವಂತ ಮಾಡ ಹಾಗಿಲ್ಲ ಹೈಕೋರ್ಟ್ ಹೇಳಿರೋದು ಸೊ ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಆನ್ಲೈನ್ ಶಿಕ್ಷಣಕ್ಕೋಸ್ಕರ ಎಕ್ಸ್ಟ್ರಾ ಫೀಸ್ ತಗೊಳ್ತಾರೆ ಅದು ಬಂದಾಗ ನಾವು ತಕ್ಷಣ ನಾವು ಕ್ರಮ ತಗೊಂಡಿದ್ದೀವಿ ನೀವು ನಿಜವಾಗ್ಲು ಮನುಷ್ಯತ್ವ ಇಲ್ಲದೆ ಕೊಡ್ತಾ ಇರತಕ್ಕಂತ ಹೇಳಿಕೆಗಳು ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಏನು ಮಣ್ಣು ತಿನ್ನಬೇಕಾ ನೀವು ನಿಜವಾಗ್ಲು ಶಿಕ್ಷಣ ಮಂತ್ರಿಯ ಮೂವತ್ತನೇ ತಾರೀಕಿನ ಒಳಗೆ ನೀವೇನಾದ್ರು ಶಾಲಾ ದತ್ತು ಸ್ವೀಕಾರದಂತ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಚಾಲನೆ ನೀಡಿದೆ ಅನೇಕ ಜನ ಹಿರಿಯರು ಶಿಕ್ಷಣ ತಜ್ಞರು ಶಾಲೆಗಳನ್ನ ದತ್ತು ತಗೊಂಡಿರುವಂತಹದ್ದನ್ನ ನಾಡಿನ ಬುದ್ಧ ಕಲಿಕೆ ಜನ ಇದನ್ನು ನೋಡ್ತಾರೆ ನಾವು ಸಹ ನಮ್ಮ ಹಳ್ಳಿಗಳಲ್ಲಿ ಶಾಲೆಗಳನ್ನ ದತ್ತು ತಗೊಂಡು ಆನ್ಲೈನ್ ಕ್ಲಾಸ್ನೆ ರದ್ದು ಮಾಡ್ಬಿಡ್ತೀವಿ ಅನ್ನೋದು ಸರಿನಾ ಸರ್ ಅದು ಒಂದು ಶಿಕ್ಷಣ ಸಂಸ್ಥೆ ಅಥವಾ ಮುಖ್ಯಸ್ಥರು ಪ್ರತ್ಯೇಕ ರಾಷ್ಟ್ರದ ತರ ಮಾತಾಡಬೇಡಿ ನಮ್ಮನ್ನು ಯಾರು ಕೇಳಂಗಿಲ್ಲ ರೂಲ್ ನಡೆಯಲ್ಲ ನಡೀಬಾರ್ದು ಅಫ್ಕೋರ್ಸ್ ಈ ಶಾಲೆಗಳನ್ನು ನಡೆಸಲಿಕ್ಕೆ ಒಂದಿಷ್ಟು ಎಕ್ಸ್ಪೆನ್ಸಸ್ಸು ವೆಚ್ಚ ಇದೆ ನಿನ್ನೆ ನಾನು ಹೇಳ್ತಿದ್ದಂಗೆ ಸಂಬಳಗಳು ಇಳಿಯಲ್ಲ ಟೀಚರ್ಸ್ ಅದು ಕೊಡಲೇಬೇಕಾಗತ್ತೆ ಬಸ್ಗಳು ಬರಲ್ಲ ಅದು ದುಡ್ಡಿಲ್ಲ ಮೋಸ್ಟ್ಲಿ ಲೈಟು ಗೀಟು ಆನ್ ಮಾಡೋದಿಲ್ಲ ಸ್ವಲ್ಪ ಕಡಿಮೆ ಕ್ಲೀನಿಂಗ್ ಖರ್ಚಿಲ್ಲ ಕ್ಲೀನಿಂಗ್ ಇರುತ್ತೆ ಕ್ಲೀನಿಂಗ್ ಬಿಟ್ಬಿಡಕ್ಕಾಗತ್ತಾ ಬೇಸಿಕ್ ಕ್ಲೀನಿಂಗ್ ಮಾಡಲೇಬೇಕಲ್ಲ ಏನು ಅವರು ಅಲ್ಲೊಂದು ಗಾರ್ಡನ್ ಮಾಡಿದ್ರೆ ಗಾರ್ಡನ್ ಬಿಜ್ಬಿಡಕ್ಕಾಗತ್ತ ಕಾರಣಪ್ಪ ಗಾರ್ಡನ್ ಇಲ್ಲ ಅನ್ನೋಕ್ಕಾಗತ್ತೆ ಇನ್ನೇನೋ ಒಂದಷ್ಟು ಬೇರೆ ಬೇರೆ ಚಾರ್ಜ್ಗಳು ಯಾವ್ದಾದ್ರು ಕಡಿಮೆ ಆಗ್ಬೋದು ರಾಜ್ಯ ಸರ್ಕಾರ ಈ ವೆಚ್ಚವನ್ನ ಲೆಕ್ಕ ಹಾಕಿ ಯಾವ್ದಾದ್ರು ಒಂದು ಫೀ ಹೇಳಿ ನೀವು ರೆಗ್ಯುಲರ್ ಸ್ಕೂಲ್ ನಡೆದಾಗಿಂದ ಫೀನೂ ಕೊಡು ಆನ್ಲೈನ್ದು ಫೀ ಕೊಡು ಅಂತ ನೀವು ಕೇಳೋಂಗಿಲ್ಲ ಒಂದು ನೀವು ಅದಕ್ಕೊಂದು ನಿಗದಿ ಆಗಬೇಕು ಅದಕ್ಕೆ ಎಷ್ಟೊಂದು ಪರ್ಸೆಂಟೇಜ್ ಲೆಸ್ ಇರ್ಬೋದು ಅಷ್ಟೇ ನೂರು ರೂಪಾಯಿ ಇದ್ರೆ ಈ ಖರ್ಚುಗಳಿಲ್ಲಪ್ಪ ಎಪ್ಪತ್ತು ರೂಪಾಯಿ ಇಸ್ಕೋ ಅಂತನೋ ಎಂಬತ್ತು ರೂಪಾಯಿ ಇಸ್ಕೋ ಅಂತನೋ ಅರವತ್ತೈದು ರೂಪಾಯಿ ಅಂತನೋ ಫಿಕ್ಸ್ ಆಗಬೇಕು ನೀವು ಮಾಡಬೇಕು ಅಂತಿದೀಯಾ ಹೊರತು ಮನುಷ್ಯತ್ವ ಇಲ್ಲ ನೀವೇನು ಮನುಷ್ಯರ ಅಂತ ಅವ್ರು ಕೇಳ್ತಿದ್ದಾರೆ ಈಗ ಬಹಳ ಶಾಲೆಗಳು ಖಾಸಗಿ ಶಾಲೆ ಮೇಲೆ ಮನುಷ್ಯತ್ವ ಇಲ್ಲ ಅನ್ನೋ ಆರೋಪಗಳು ಬಂದಿದೆಯಲ್ಲ ಅವ್ರನ್ನೆಲ್ಲ ಏನಂತ ಕರೆಯೋಣ ಕೆಲವು ಶಾಲೆಗಳು ಭಾಳ ಅಲ್ಲದೆ ಇರ್ಬೋದು ಅವ್ರನ್ನೇನಂತ ಕರೆಯೋಣ ರಾಕ್ಷಸರು ಅಂತ ಕರೆಯೋಣವೇನು ರಕ್ತ ಹೀರ್ತಿವೇ ಅಂತ ಎಷ್ಟೋ ಜನ ಹೇಳಿದ್ದಾರೆ ಪೋಷಕರು ಎಷ್ಟು ಜನ ಹೇಳಿಲ್ಲ ನಿಲ್ಲಿಸ್ಲಾ ಕ್ಯೂ ಅವ್ರ ಮುಂದೆ ಈಗ ಹೇಳ್ತಾ ಇದ್ರಲ್ಲ ಅವ್ರ ಮುಂದೆ ಕ್ಯೂ ನಿಲ್ಲಿಸಲ ನಿಮ್ಮ ಶಾಲೆ ಚೆನ್ನಾಗಿರ್ಬೋದು ಇನ್ನೊಂದು ಇಪ್ಪತ್ತಾರು ಶಾಲೆನೂ ಚೆನ್ನಾಗೇ ಇರ್ಬೋದು ಒಳ್ಳೆಯವರೇ ಇದ್ದಾರೆ ಬೇರೆಯವರದ್ರಲ್ಲಿ ಡೋಂಟ್ ಟ್ರೈ ಟು ಇದು ಬಟ್ ರಾಜ್ಯ ಸರ್ಕಾರ ಮಾಡಿರೋ ಮೂರ್ಖತನ ಏನು ಅಂತ ಹೇಳ್ತಿನ್ಬೇಕಾದ್ರೆ ಇದರಲ್ಲಿ ಹೌದು ಟೀಚರ್ಗಳಿಗೆ ಸಂಬಳ ಕೊಡಬೇಕಲ್ಲ ಯಾವನು ಕೊಡೋನು ಸಂಬಳನಾ ಯಾರೊಬ್ರು ಕೊಡಬೇಕಲ್ಲ ರಾಜ್ಯ ಸರ್ಕಾರದ ಟೀಚರ್ಗಳಿಗೆ ನೀವು ಕೊಟ್ಬಿಡ್ತೀರಿ ಸರ್ಕಾರದವರು ಇವ್ರು ಯಾರು ಕೊಡಬೇಕು ಟೀಚರ್ಗಳಿಗೆ ಅವ್ರು ಬದುಕೋದು ಹೆಂಗೆ ಅವ್ರ ಜೀವನ ನಡೆಸೋದು ಹೆಂಗೆ ಅವ್ರ ಕುಟುಂಬ ನಡೆಯೋದು ಹೆಂಗೆ ಅದಕ್ಕೆ ನೀವು ಫಿಕ್ಸ್ ಮಾಡಬೇಕು ರಾಜ್ಯದವರು ಆನ್ಲೈನ್ ಆಫ್ಲೈನ್ ಶಿಕ್ಷಣ ಸಚಿವರು ಅದಕ್ಕೆ ಒಂದು ಅಪ್ಪ ಎರಡು ಪ್ರತ್ಯೇಕ ಭಾಳ ಶಾಲೆಗಳಲ್ಲಿ ಎರಡಕ್ಕೂ ಪ್ರತ್ಯೇಕ ಕೇಳ್ತಾ ಇಲ್ವಾ ಬೇಕಾ ಎಕ್ಸಾಂಪಲ್ ಕೇಳ್ತಾ ಇಲ್ವಾ ಎರಡು ಸಬ್ಸಪ್ರೇಟು ಕ್ಲಾಸ್ ನಡೀತಿದ್ರು ಅದು ಕೊಡು ಆಫ್ಲೈನ್ ಅದು ಆನ್ಲೈನು ಕೊಡು ಅಂತ ಯಾಕೆ ಕೊಡ್ತಾರೆ ಅವಾಗ ನಿಮ್ಮ ಮನೆಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ನೋವು ನೀರೇ ಕೊಡದಿದ್ದರೆ ನೀರು ಬಿಲ್ ಕಳಿಸಿದ್ರೆ ನೀವೇನು ಮಾಡ್ತೀರಿ ಅವ್ರು ಯಾರೋ ಈಗ ಮಾತಾಡ್ತಿದ್ರಲ್ಲ ನೀವು ಏನ್ ಮಾಡ್ತೀರಿ ನೀವು ನೀರೇ ಕೊಟ್ಟಿಲ್ಲ ಬಿಲ್ ಕೊಡ್ತಿದ್ದೀರಿ ಕೇಳಲ್ವಾ ಒಂದು ಫೀಸ್ ಫಿಕ್ಸ್ ಆಗಬೇಕು ಆ ಫೀಸ್ ಹೆಂಗೆ ಫಿಕ್ಸ್ ಆಗಬೇಕು ಅಂದ್ರೆ ಆ ಶಾಲೆಗಳನ್ನ ಅವರು ನಡೆಸಬೇಕು ಅವ್ರು ನಡ್ಸದ ಹೆಂಗೆ ಹೋಗೋಕ್ಕಾಗತ್ತಾ ಅದಕ್ಕೆ ಅನುಕೂಲ ಆಗೋ ದ ಪಾಯಿಂಟ್ ಆಗೋತರ ಇವರೇ ಮಾಡ್ಕೊಂಡ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ಇರ್ತಾನೆ ಇರಲಿಲ್ಲ ಮಾಡಬೇಕು ಅದು ಮಾಡದೆ ಇದ್ರೆ ಕಷ್ಟ ಅದು ಬಿಡ್ಬಿಟ್ಟು ನೀವು ಟ್ಯಾಮ್ ಟೋಮ್ ಅಂತಂದ್ರೆ ಟಾಮ್ ಅವ್ರಿಗೂ ಇರುತ್ತೆ ಡೆಡ್ ಲೈನ್ ನಮ್ದು ಈಡೇರಿಸಿ ಅಂತ ಕೇಳೋದು ಮಾಡಬೇಕು ಅಂತ ಹೇಳೋದು ಎಲ್ಲ ಸರಿ ಮತ್ತೆ ನನ್ನ ಲೆಕ್ಕಾಚಾರದಲ್ಲಿ ಸರ್ಕಾರ ಶಾಲೆಗಳು ನಡೀಬೇಕು ಅಂದ್ರೆ ಯಾವುದೋ ಒಂದು ನಿಗದಿ ಆಗಲೇಬೇಕು ಅದಾಗದೇ ಇದ್ರೆ ಮೂರ್ಖತನದ ಪರಮಾವಧಿ ಅಂದ್ರೆ ಅಲ್ಲ ಎಲ್ಲ ಮಾಡಿದಾರಂತೆ ಒಂದು ನಿಗದಿ ಮಾಡಿ ಆಗಬೇಕು ಬಟ್ ಅದಕ್ಕೆ ಅವರು ಹಿಂಗ್ ರಿವರ್ಸ್ ಹಾಕಿದ್ರೆ ಬಹಳ ಶಾಲೆಗಳಲ್ಲಿ ನಡೀತಾ ಇರೋದನ್ನು ಯಾವತ್ವಾ ಅಂತ ಕರಿಯಾನ ಅದನ್ನೇನು ಕರಿಬೇಕು ಡೋಂಟ್ ಟ್ರೈ ಟು ಮೇಕ್ ಇಟ್ ಇನ್ ಟಿ ಅನ್ ಇಶ್ಯೂ ಯಾವುದು ಇಲ್ಲದೇ ಇರೋದ್ರ ಒಂದು ಇಶ್ಯೂ ಥರ ಮಾಡ್ಕೊಡ್ಬೇಡಿ ಬಟ್ ಸರ್ಕಾರ ಮಾತ್ರ ಇದನ್ನ ನಮಗೆ ತಾಕತ್ತಿದೆ ಇದೆ ಶಕ್ತಿ ಇದೆ ಅಧಿಕಾರ ಇದೆ ನಾವು ಇಷ್ಟ ಬಂದಂಗೆ ನಡ್ಕೋತೀವಿ ಅನ್ನೋ ದಿಮಾಕೋ ಕೊಬ್ಬೊ ಅವ್ರಿಗೂ ಇರ್ಕೂಡ್ದು ನೀವು ಅದನ್ನ ಸೆಟ್ಲ್ ಮಾಡಬೇಕು ಕರೆದು ಬಿಟ್ಟು ಅವರನ್ನು ಸಚಿವ ಸಂಪುಟದ ಮೊದಲು ಯಡಿಯೂರಪ್ಪನ ಪಾಲಿಟಿಕಲ್ ಸರ್ಜರಿ ಪಾ ಗಿಫ್ಟ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ಟಿದ್ದಾರೆ ಏನು ಲಿಂಗಾಯತ ಇದು ವೀರಶೈವ ಲಿಂಗಾಯತ ನಿಗಮಕ್ಕೆ ಪರಮಶಿವಯ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿಬಿಟ್ಟಿದ್ದಾರೆ ರಾಮನಗರದ ರುದ್ರೇಶ್ವರನ ಕೆ ಆರ್ ಐ ಡಿ ಸಿ ಎಲ್ಗೂ ವಿಜಯಪುರದ ವಿಜುಗೌಡ ಪಾಟೀಲ್ ಅವ್ರನ್ನ ಸಾವಯವ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಗೆ ಅಧ್ಯಕ್ಷರಿಗೂ ಅದ ಚಿಕ್ಕನ್ಗೌಡರನ್ನ ಕೃಷಿ ಉತ್ಪನ್ನ ಸಂಸ್ಕರಣ ಯಾವುದೋ ನಿಗಮಕ್ಕೂ ಕಲಬುರಗಿ ಲಿಂಗಾರೆಡ್ಡಿಯವರನ್ನು ತೊಗರಿ ಮಾಡಲಿಗೂ ಎಲ್ಲರನ್ನ ನೇಮಿಸಿ ಮೈಸೂರಿನ ಮೃಗಾಲಯಕ್ಕೆ ಎಲ್ಲರ ಮಾಧೇವಸ್ವಾಮಿಯವರನ್ನು ನೇಮಿಸಿ ಹಾಕಿಬಿಟ್ಟಿದ್ದಾರೆ ಎಸ್ ಆರ್ ವಿಶ್ವನಾಥ್ ಯಲಹಂಕಾ ಕ್ಷೇತ್ರದ ಶಾಸಕರು ಅವರನ್ನ ಬೆಂಗಳೂರು ಅಭಿವೃದ್ಧಿ ಪಾತ್ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿಬಿಟ್ಟಿದ್ದಾರೆ ಅವ್ರಿಗೂ ಓಡಿತ್ತು ಲಾಟ್ರಿ ಅಲ್ವಾ ಇನ್ನು ಬಿ ಸಿ ನಾಗೇಶ್ಗೆ ಕಾರ್ಮಿಕ ಕಲ್ಯಾಣ ದುರ್ಯೋಧನ ಈ ಅಂಬೇಡ್ಕರ್ ನಿಗಮ ಶಿರಾ ಟಿಕೆಟ್ ಎಲ್ಲ ಬಿ ಕೆ ಮಂಜುನಾಥ್ ಎಸ್ ಆರ್ ಗೌಡ ಅವ್ರಿಗೆ ಯಾರಿಗೋ ನಿಗಮಗಳು ಎಲ್ಲ ಕೊಟ್ಟಿದ್ದಾರೆ ಆ ಕಡೆ ಅಶ್ವತ್ ನಾರಾಯಣ್ ಡಿ ಸಿ ಎಂ ಹೇಳ್ತಾರೆ ಇದು ಒಕ್ಲಿಗರದ್ದು ಇದು ಮಂಡಳಿ ಅದಾಗಲೇ ಬೇಕಪ್ಪಾ ಅಂತ ಅವರು ಹೇಳಿದ್ದಾರೆ ಆಗತ್ ಬಿಡ್ರಿ ಯಾಕೆ ತಲೆ ಕೆಲ್ಸ್ಕೊತೀರಿ ಅಲ್ವಾ ಇದು ಜಯಪ್ರಕಾಶ್ ಹೆಗ್ಡೆ ಅವರನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ ಅಬಾ

ಅದು ಜನರ ಅಪೇಕ್ಷೆ ಇದೆ ಜನರ ಅಪೇಕ್ಷೆ ಇದ್ದಾಗ ಅದನ್ನು ಈಡೇರಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಅದು ಮಾಡ್ಲಿಕ್ಕೆ ನಾನು ಸಂಪೂರ್ಣ ಒತ್ತಾಯ ಇದೆ ಅದು ಮಾಡೇ ಮಾಡಬೇಕಾಗುತ್ತೆ ಅಶ್ವತ್ ನಾರಾಯಣ ಏನ್ರಿ ಅಪೋಸಿಷನ್ ಲೀಡರ್ ಟೈಪ್ ಮಾತಾಡ್ತಿದ್ದೀರಿ ಅಲ್ಲ ಇದು ಮಾಡಬೇಕು ಇಲ್ಲಿ ಧಾರಣೆ ಮಾಡಿಬಿಡ್ತೀವಿ ಒತ್ತಾಯ ಇವೇನು ಅಪೋಸಿಷನ್ ಲೀಡರ್ ಅಲ್ಲ ಅವ್ರು ಮಾತಾಡ್ತೀವಿ ಯು ಆರ್ ದಿ ಗೌರ್ಮೆಂಟ್ ಐ ಸೇ ಯು ಆರ್ ಇಟ್ ಅಪ್ ದಿ ಚೀಫ್ ಮಿನಿಸ್ಟರ್ ಗ್ಯಾಟ್ ಇಟ್ ಡನ್ ಮಾಡಬೇಕು ಸರ್ಕಾರ ಪ್ರತಿಕ್ರಿಯಿಸಬೇಕು ಮನವಿ ಮಾಡ್ತೀನಿ ಏನ್ ವಾಟ್ ಆರ್ ಯು ಏನ್ ಮರ್ಸ್ಕಿರ್ ತೋಗ್ಬಿಟ್ಟಿದ್ರ ಹೆಂಗೆ ಒಳ್ಳೆ ಕತೆ ಐತಿ ಇವರದ್ದು ಚೆನ್ನಾಗಿದೆ ಇನ್ನು ದಕ್ಷಿಣದಲ್ಲಿ ಉಪಸಮರ ಗೆದ್ದ ಬಿಜೆಪಿ ಉತ್ತರದಲ್ಲೂ ಕೂಡ ಗೆಲ್ಲೋ ಸವಾಲನ್ನ ಸಲುವಾಗಿ ನಾನಾ ತಂತ್ರವನ್ನ ಹೂಡ್ತಾ ಇದೆ ಮರಾಠ ಲಿಂಗಾಯತ ನಿಗಮಗಳ ಘೋಷಣೆ ಬಳಿಕ ಬಸವ ಕಲ್ಯಾಣ ಮತ್ತು ಮಸ್ಕಿ ಕ್ಷೇತ್ರಗಳಿಗೆ ರಾಜ್ಯ ಸರ್ಕಾರ ಮನೆ ಗಿಫ್ಟ್ ಮಾಡಿದೆ ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮಸ್ಕಿ ಕ್ಷೇತ್ರದಲ್ಲಿ ಐದು ಸಾವಿರ ಮನೆ ಬಸವ ಕಲ್ಯಾಣದಲ್ಲಿ ಐದು ಸಾವಿರ ಮನೆಗಳನ್ನು ಘೋಷಣೆ ಮಾಡಿ ಆದೇಶ ಹೊರಡಿಸಿದೆ ಇನ್ನು ದಕ್ಷಿಣದಲ್ಲಿ ಹೋದ ಮಾನ ಉತ್ತರದಲ್ಲಾದರೂ ಉಳ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರು ಕಸರತ್ತು ಮಾಡ್ತಾ ಇದ್ದಾರೆ ಬಂಡಾಯ ಶಮನ ಮಾಡಲು ಟಿಕೆಟ್ ಆಕಾಂಕ್ಷಿಗಳಿಂದ ವೇದಿಕೆ ಮೇಲೆ ಪ್ರತಿಜ್ಞೆಯನ್ನ ಮಾಡಿಸಿಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ಡಿಕೆಶಿ ಅವರು ನಿಗಮಗಳ ಮೂಲಕ ಸಮಾಜ ಓಡಿಯೋ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದರು ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಬಿಸಿ ಪಾಟೀಲ್ ಡಿಕೆ ಶಿವಕುಮಾರ್ ಬಾಂಬ್ ಸಿಡಿಸಿ ಸಿಡಿಸಿ ಶಿರಾ ಮತ್ತು ಆರ್ಆರ್ ನಗರದಲ್ಲಿ ನೆಲ ಕಚ್ಚಿದ್ದಾರೆ ಡಿಕೆಶಿ ಅಡ್ರೆಸ್ ಇಲ್ಲದೆ ಹೋಗ್ಬಿಡ್ತಾರೆ ಅಂತ ಲೇವಡಿ ಮಾಡಿದರು ನಮ್ಮ ಕಾರ್ಯಕರ್ತರನ್ನ ಜೊತೆಯಲ್ಲಿ ಇಟ್ಟುಕೊಂಡು ದುಡಿದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಯಡಿಯೂರಪ್ಪನವರು ಈ ಲೆವೆಲ್ಗೆ ಹಿಡಿತಾರೆ ಅಂತ ನಾನು ಬಯಸಿರಲಿಲ್ಲ ಎಲೆಕ್ಷನ್ ಇದೆ ಎಲೆಕ್ಷನ್ ಗೋಸ್ಕರ ಓಲೈಕೆ ಮಾಡಲಿಕ್ಕೆ ಇಡೀ ಸಮಾಜಗಳನ್ನ ಭಾಗ ಮಾಡಕ್ಕೆ ಏನು ಬೇಕೋ ಆ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಹಣದ ವಿಚಾರಕ್ಕೆನೇ ದೊಡ್ಡ ಜಗಳ ಇವೆಲ್ಲ ಈ ತರ ಮಾಡಿಕೊಂಡು ಭಾಷೆ ಮೇಲೆ ಸಮುದಾಯಗಳ ಮೇಲೆ ಮಾಡಂತದ್ದು ರಾಜ್ಯಕ್ಕಂತೂ ಒಳ್ಳೇದಂತೂ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಬಾಂಬ್ ಸಿಡಿಸಿ 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 ಶಿರಾ ಮತ್ತು ಆರ್ ಆರ್ ನಗರದಲ್ಲಿ ನೆಲ ಕತ್ತಿ ಹೋಗ್ಬಿಟ್ಟಿದ್ದಾರೆ ಅಡ್ರೆಸ್ ಇಲ್ಲದೆ ಹೋಗ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಅವರು ಕ್ಯಾಂಡಿಡೇಟ್ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ ಆದ್ರೆ ಬಿದ್ರು ಮಣ್ಣಾಗ್ಲಿಲ್ಲ ಮೀಸೆ ಅನ್ನೋಂತ ಮನೋಭಾವನೆಯನ್ನ ಇಟ್ಕೊಂಡು ಅವ್ರು ಹೇಳ್ತಾ ಇದಾರೆ ಸುಮ್ಮನೆ ಆಲ್ ರೈಟ್ ಯಾರ ಯಾರು ನೆಲ ಕಚ್ತಾರೋ ಯಾರು ಯಾರ ನೆಲ ಕಚ್ಚಲ್ವೋ ಏನೋ ಗೊತ್ತಿಲ್ಲ ಬಟ್ ಈ ಪ್ರಮಾಣ ವಚನ ಇದೆಯಲ್ಲ ಅದನ್ನ ಕರೆಕ್ಟಾಗಿ ಇಂಡಿವಿಜುವಲಿ ರೆಕಾರ್ಡ್ ಮಾಡಿಸ್ಬೇಕಾಗಿತ್ತು ಡಿ ಕೆ ನಾಳೆ ಯಾರ್ಯಾರ ತಿರುಗಿ ಬೀಳ್ತಾರೆ ಅಲ್ರಿ ಅದನ್ನ ಹೇಳೋದು ಯಾರ್ಯಾರು ಉಗುಳುಕೊಂಡ್ಬಿಟ್ಟು ಅದೊಂದು ಪಾಯಿಂಟ್ ಮಾತ್ರ ಹೇಳಿಲ್ವೋ ಮಾರ್ದಂಗೂ ಇರಬೇಕು ಹೇಳಿಲ್ವಂಗ್ ಪ್ರಮಾಣ ಮಾಡುತ್ತೇನೆ ಅಂದ್ಬಿಟ್ರಾಗೋಯ್ತಲ್ಲ ಸಾರ್ ನಾನು ಅದನ್ನ ಇಲ್ಲ ಸರ್ ಅನ್ಬಹುದು ಅಶ್ವತ್ಥಾಮೋ ಅಥ ಕುಂಜರ ಮುಗ್ದು ಹ್ಮ್ ಅಷ್ಟೇ ಹಂಗ ಆಗ್ಬಿಟ್ರೆ ಸಂಪುಟದ ವಿಸ್ತರಣೆ ಕತೆ ಮುಂದುವರೆದಂಗಿದೆ ಅವ್ರವ್ರ ಭೇಟಿ ಮಾಡೋರ್ ಅವ್ರಿಗೆ ಬೇಕಾಗಿದ್ದು ಅವ್ರವ್ರು ಹೇಳ್ಕೊತ ಇದ್ದಾರೆ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಸಂಪುಟ ಸರ್ ಏನೂ ಗೊಂದಲ ಇಲ್ಲ ಅವರೇ ಮುಖ್ಯಮಂತ್ರಿಗಳು ಸಿಎಂ ಎ ಮುಖ್ಯಮಂತ್ರಿ ಮೂರು ವರ್ಷ ಅಂತ ಅವರೇ ಹೇಳ್ತಿದ್ದಾರೆ ಅರವಿಂದ್ ಬೆಲ್ಲತ್ ಮಾತಾಡಿ ನಾನು ನಾನು ಆಕಾಂಕ್ಷಿ ಅಂತ ಇನ್ ಕೆಲವರು ಏ ಅವ್ರು ಮಾತೆ ತಪ್ಪಿರಪ್ಪ ಎಲ್ಲರಿಗೂ ಕೊಡ್ತಾರೆ ಬಿಡ್ರಪ್ಪ ಅಂತ ಅವರು ಹೇಳ್ತಾರೆ ಎಲ್ಲ ಅವರು ಬೇಕಾಗಿ ಅವರು ಹೇಳ್ತಿದ್ದಾರೆ ಸರ್ ಯಾವುದೇ ಗೊಂದಲಗಳು ನಾವು ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರದ ನಾಯಕರ ಜೊತೆ ಮಾತುಕತೆ ಮಾಡಿದ್ದೇವೆ ಕೆಲವೇ ದಿನಗಳಲ್ಲಿ ಆಗುತ್ತೆ ನೋಡಿ ನಾಯಕತ್ವದ ನಾನು ನೇರವಾಗಿ ರಾಜ್ಯದ ಅಧ್ಯಕ್ಷ ಹೇಳಿದಿನಿ ಮುಖ್ಯಮಂತ್ರಿ ಹೇಳಿದೀನಿ ಈ ಪಕ್ಷದಲ್ಲಿ ಯಾರು ಎರಡು ಬಾರಿ ಮೂರು ಬಾರಿ ಗೆದ್ದಿದ್ದಾರೆ ಅವಕಾಶ ಕೊಡಿ ಸಾಂವಿಧಾನಿಕವಾಗಿ ನಮ್ಮನ್ನ ಜನ ಆಯ್ಕೆ ಮಾಡಿದ್ರೆ ಆಯ್ಕೆ ಮಾಡಿದ್ರೆ ಕೊಡ್ಬೇಕು ಸೋದರ ನಾವು ಸೋಲ್ತಿದ್ ಬಿಡ್ರಿ ಅಂಗಾರೆ ಸೋದರಿಗ ಅವಕಾಶ ಕೊಡ್ರಿ ನಮ್ಮ ಜನಾದೇಶ ಕೊಟ್ಟು ಈಗ ಎಲ್ಲಾ ಎಮ್ ಎಲ್ ಎಳ್ದು ಆಕಾಂಕ್ಷೆ ಇದ್ದೇ ಇರ್ತೈತೆ ಆಕಾಂಕ್ಷೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಕೇತಿ ನಾವು ನಮಗೆ ಏನ್ ಜವಾಬ್ದಾರಿ ಕೊಟ್ಟಾರ ಆ ಕೆಲಸ ಕರೆಕ್ಟ್ ಮಾಡ್ಕೊಂತಂದ್ರೆ ಪಾರ್ಟಿ ಗುರುತೈತಿ ಅವ್ರು ಯಾರ ಸಂದರ್ಭದಲ್ಲಿ ಏನ್ ಅವಕಾಶ ಕೊಡ್ಬೇಕು ಇತ್ತೀಚೆಗೆ ಲೋಕಲ್ ಫೈಟ್ ವೇಳೆ ತೀರ್ದಾಳ ಶಾಸಕ ಸಿದ್ದು ಸವದಿ ಮಹಿಳೆಯ ಮೇಲೆ ದೌರ್ಜನ್ಯ ಎಸಿಕಿದ್ದನ್ನು ನೋಡಿದ್ರೆ ಇದೀಗ ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಸರದಿ ರಸ್ತೆ ಸಮಸ್ಯೆ ಹೇಳಿಕೊಂಡು ಬಂದ ಬಡಪಾಯಿನ ಎಡಗೈಯಿಂದ ತಳ್ಳಿ ಬಿಜೆಪಿ ಸಂಸದ ಶಿವಕುಮಾರ್ ಉದಾಸಿಯವರು ದರ್ಪ ತೋರಿದ್ದಾರೆ ನವೆಂಬರ್ ಇಪ್ಪತ್ತರಂದು ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸುವ ಸಲುವಾಗಿ ಹಾನಗಲ್ ತಾಲೂಕಿನ ಸೋಮಾಸಾಗರಕ್ಕೆ ಸಂಸದ ಶಿವಕುಮಾರ್ ಅವರು ಬಂದರು ಈ ವೇಳೆ ಬಿಜೆಪಿ ಮುಖಂಡರೊಬ್ಬರ ಬಳಿ ತಮ್ಮ ಏರಿಯಾದ ರಸ್ತೆ ಸಮಸ್ಯೆಯನ್ನು ಹೇಳಿಕೊಂಡಂತಹ ಗ್ರಾಮಸ್ಥ ಶೇಖಪ್ಪನ ಮೇಲೆ ಗರಂ ಆಗಿದ್ದಾರೆ ಅವರನ್ನ ತಳ್ಳಿದ್ದಾರೆ ನಂತರ ಪಬ್ಲಿಕ್ ಟಿವಿ ವರದಿ ಮಾಡುತ್ತಲೇ ಸಂಸದರು ಕ್ಷಮೆ ಇಲ್ಲ ಅವತ್ತು ಅಲ್ಲಿ ಏನಾಯ್ತು ಅಂದ್ರೆ ಒಂದು ರಸ್ತೆಗಳು ಭೂಮಿ ಪೂಜೆಗೆ ಹೋಗಿದ್ವಿ ಸರ್ ಅಲ್ಲಿ ಇನ್ನ ನಾಲ್ಕು ರೋಡ್ ಪೆಂಡಿಂಗ್ ಇತ್ತು ಆ ಊರಲ್ಲಿ ಆಗ್ಬೇಕಾಗಿತ್ತು ಅವ್ರು ನಮ್ಮದು ಆಗಿಲ್ಲ ಅನ್ನೋದ್ ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅಷ್ಟೇ ಬೇರೆಲ್ಲ ಆ ನಾಲ್ಕು ಈ ಜನರಲ್ ಕ್ಯಾಟಗರಿ ಬೇಕಾಗಿರೋ ಕೆಲಸನ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸರ್ ಅದಕ್ಕೆ ಎಸ್ಟಿಮೇಟ್ ಮಾಡಿ ಮಾಡ್ತೀವಿ ಅಂತ ಅವ್ರ ಹತ್ರ ಮಾತಾಡಿದ್ದೀನಿ ಏನಾಗಿಲ್ಲ ಇಲ್ಲ ತಪ್ಪೇ ಅದು ಹಾಗಲ್ಲ ನಾನು ಅದನ್ನ ಜಸ್ಟಿಫಿಕೇಶನ್ ಮಾಡ್ತಾ ಇಲ್ಲ ಆ ಟೈಮಲ್ಲೇ ಒಂದ್ ಸ್ವಲ್ಪ ಆಗಿರುತ್ತೆ ಸರ್ ಅವ್ರು ಕನ್ವಿನ್ಸ್ ಮಾಡಿ ಹೇಳಿದ್ದೀನಿ ಆ ಮನುಷ್ಯನ್ ಆಮೇಲೆ ಇನ್ನು ಅಕ್ರಮ ಆಸ್ತಿಗಳಿಗೆ ಸಂಬಂಧ ಡಿ ಕೆ ಶಿವಕುಮಾರ್ ಸಿಬಿಐ ಮುಂದೆ ನಾಳೆ ಹಾಜರಾಗ್ತಾರೆ ಮಗಳ ಎಂಗೇಜ್ಮೆಂಟ್ ಟೈಮ್ ನಡೆಯಲ್ಲ ಕೊಟ್ಟಿದ್ದಾರೆ ವರ್ಷದಿಂದ ಸುಮ್ಮನೆ ಈಗ ಬರ್ಬೇಕಾ ಅಂತ ಅವ್ರು ಹೇಳಿದ್ದಾರೆ ಬಟ್ ಏನು ಈಗ ಬಂದಾಗಿದೆ ನೀವು ಹೋಗಿ ಉತ್ತರ ಕೊಡೋದು ನಿಮ್ಮ ಧರ್ಮ ನೀನು ಬೇರೆ ದಾರಿ ಇಲ್ಲ ಇದು ಬಿಟ್ಟರೆ ನೀವು ಅದನ್ನು ಹೇಳಿದ್ರು ಒಂದೇ ಹೇಳದಿದ್ದರೂ ಒಂದೇ ಸುಂಕದವ್ರ ಮುಂದೆ ಕಷ್ಟ ಹೇಳ್ಕಂಡ್ರೆ ಏನು ಪ್ರಯೋಜನ ಅಂತ ಗಾದೆ ಗಾದೆ ಇದೆ ಎಸ್ ದಿನ ಬಂದು ಮನೆ ಮುಂದೆ ನಿಂತ್ಕೊತಾರ ನೋಟಿಸ್ ಇರ್ಕೊಂಡು ಕೊಡಬಹುದಾಯ್ತು ಒಂದ್ ವರ್ಷದಿಂದ ನನಗೆ ಯಾವ್ದು ಚಳಿ ಯಾವ್ದು ಮಳೆ ಯಾವ್ದು ನಾನು ಆಗ್ಲೇ ಅನುಭವ್ಸಿದ್ದೀನಿ ನನ್ನ ಮೇಲೆ ಎಫ್ಐಆರ್ ಹಾಕಿದ್ದೆ ಇಟ್ ಇಸ್ ಅ ಪೊಲಿಟಿಕಲ್ ಇನ್ಸ್ಟಿಗೇಷನ್ ಯಡಿಯೂರಪ್ಪನವರು ಈ ಲೆವೆಲ್ ಇಳಿತಾರೆ ಅಂತ ನಾನು ಬಯಸಿರ್ಲಿಲ್ಲ ಬಿಜೆಪಿ ಮತ್ತು ಯಡಿಯೂರಪ್ಪ ಇಬ್ರು ಸೇರಿ ರಾಜಕಾರಣದ ದ್ವೇಷ ಉಕ್ಕಿ ಹರಿತಾ ಇದೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಬಂಗಾಳಕೊಲ್ಲಿಯಲ್ಲಿ ಎದ್ದಿರುವ ನಿವರ್ ಚುಂಡಮಾರುತ ನಾಳೆ ಸಂಜೆ ತಮಿಳುನಾಡು ಪುದುಚೇರಿ ಮಧ್ಯೆ ತೀರಕ್ಕೆ ಅಪ್ಪಳಿಸುವ ಸಂಭವ ಇದೆ ಪುದುಚೇರಿಯಿಂದ ಪೂರ್ವ ಆಗ್ನೇಯ ದಿಕ್ಕಿನ ನಾನೂರ ಹತ್ತು ಕಿಲೋಮೀಟರ್ ದೂರದಲ್ಲಿ ಚೆನ್ನೈಗೆ ದಕ್ಷಿಣ ಆಗ್ನೇಯ ದಿಕ್ಕಿನ ನಾನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ನಿವರ್ ಕೇಂದ್ರೀಕೃತವಾಗಿದ್ದು ಶರವೇಗದಲ್ಲಿ ಮಾಮಲಪುರಂ ಕರೈಕಲ್ ನಡುವಿನ ತೀರದತ್ತ ಮುನ್ನುಗಿ ಬರ್ತಿದೆ ನಾಳೆ ಸಂಜೆ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಧಾವಿಸಿ ಬರುವ ಸಂಭವ ಇದೆ ಈಗಾಗಲೇ ಚೆನ್ನೈ ಸೇರಿ ತಮಿಳುನಾಡಿನಾದ್ಯಂತ ಭಾರೀ ಮಳೆ ಆಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ನಾಳೆ ತಮಿಳುನಾಡಿನ ಸರ್ಕಾರಿ ರಜೆಯನ್ನು ತಮಿಳುನಾಡಿನಲ್ಲಿ ಸರ್ಕಾರಿ ಘೋಷಣೆ ಮಾಡಲಾಗಿದೆ ಪ್ರಧಾನಿ ಮೋದಿ ತಮಿಳುನಾಡು ಪುದುಚೇರಿ ಸಿಎಂಗಳ ಜೊತೆ ಮಾತುಕತೆ ನಡೆಸಿ ನೆರವಿನ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ಈ ಚಂಡಮಾರುತ ನಮಗೆ ನೇರವಾಗಿ ದೊಡ್ಡ ಪರಿಣಾಮಗಳನ್ನು ಯಾವ್ದನ್ನು ಬಿಡಲಿಕ್ಕಿಲ್ಲ ಒಂದಿಷ್ಟು ಮೋಡ ಕವಿದ ವಾತಾವರಣ ಅಲ್ಲಲ್ಲಿ ಒಂದಷ್ಟು ಮಳೆ ಗಿಳೆ ಈ ಥರ ಎಲ್ಲ ಆಗಬಹುದು ಹತ್ತಿರದಲ್ಲಿರೋದ್ರಿಂದ ನಾವು ಆದರೆ ಅಲ್ಲಿ ಅನಾಹುತ ಮಾಡಬಹುದು ಅಂತ ಲೆಕ್ಕ ಆಗ್ತಿದ್ದಾರೆ ಬಿಕಾಸ್ ಸದ್ಯಕ್ಕದೊಂದು ನಾನ್ನೂರು ನಾನ್ನೂರು ಹತ್ತು ಕಿಲೋಮೀಟ್ರ್ ಈಚೆ ಆಚೆ ಚೆನ್ನೈ ಮತ್ತು ಪುದುಚೇರಿ ಆ ಕಡೆ ಈ ಕಡೆ ಇರೋದ್ರಿಂದ ದಿಕ್ಕನ್ನು ಇದ್ದರೆ ಅದು ಸುಮಾರು ತೊಂಬತ್ತರಿಂದ ನೂರು ನೂರು ಹತ್ತು ಕಿಲೋಮೀಟ್ರ್ ವೇಗಕ್ಕೆ ಬರಬಹುದು ಅದು ಅಂತಿದ್ದಾರೆ ಬರಲೂಬೋದು ವೀಕು ಆಗ್ಬೋದು ಸ್ಟ್ರಾಂಗೂ ಆಗ್ಬೋದು ಓಕೆ ಹಂಗೆ ಇಲ್ಲ ಬಟ್ ಲೆಕ್ಕಾಚಾರದ ಪ್ರಕಾರ ಸರಿ ಇರುತ್ತೆ ಯಾಕಂದರೆ ನಮ್ಮ ಹವಾಮಾನದ ಲೆಕ್ಕಾಚಾರ ಈಗ ಪಕ್ಕಾ ಇದೆ ಹಂಗಾಗಿ ಸರಿ ಇರುತ್ತೆ ಅದು ಹಾಗಾಗಿ ತುಂಬ ಅನಾಹುತಗಳಾಗಬಹುದು ಅಂತ ಅಂತಿದ್ದಾರೆ ಕೆಲವರು ನೋಡಬೇಕು ಅನಾಹುತ ಅಂದರೆ ಜೀವನಷ್ಟ ಕಡಿಮೆ ನೀವು ಗಮನಿಸಿದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಚಂಡಮಾರುತದಲ್ಲಿ ಇದರಲ್ಲ ಜೀವ್ ಜೀವನಷ್ಟುಗಳು ಕಡಿಮೆ ಇರುತ್ತೆ ಯಾಕಂದರೆ ನಮಗೆ ಮೊದಲೇ ಗೊತ್ತಾಗೋದ್ರಿಂದ ಎಲ್ಲರನ್ನೂ ವೆಕೇಟ್ ಮಾಡಿಸ್ಬಿಡ್ತಾರೆ ಈಗ ಅಲ್ಲೂ ಆಗ್ತಿರೋದು ಅದೇ ಕೆಲಸ ನಾಳೆ ರಜಾ ಕೊಟ್ಬಿಟ್ಟಿದ್ದಾರೆ ಎಲ್ಲ ಕಡೆ ಅಲ್ಲೆಲ್ಲ ಕೊಟ್ಬಿಟ್ಟು ಮಾಡಿಸ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಒಂದು ಕಡೆ ಲವ್ ಜಿಹಾದ್ನ ತಡೆಯೋಕ್ಕೆ ಕಾನೂನು ತರಲಿಕ್ಕೆ ಸರ್ಕಾರಗಳು ಟ್ರೈ ಮಾಡ್ತೀವಿ ಇನ್ನೊಂದು ಕಡೆ ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ ವಯಸ್ಸಾಗಿ ಅವರು ಒಂದು ಇದಕ್ಕೆ ಬಂದ ಮೇಲೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಅವ್ರವ್ರಿಗೆ ಬಿಟ್ಟಿದ್ದಿದ್ದು ಅದನ್ನು ನೀವು ಹೆಂಗೆ ಮಾಡ್ತೀರಿ ಅಂತ ಒಂದು ತೀರ್ಪನ್ನು ಕೊಟ್ಟಿದೆ ಫೈನಲಿ ಅಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ನೋಡಬೇಕು ಐಎಂಎ ಕೇಸ್ನಲ್ಲಿ ಜೈಲು ಪಾಲಾಗಿರುವ ರೋಷನ್ ಬೇಗ್ ಎದೆನೋವು ಅಂತ ಜೈಲಿನ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ರೋಷನ್ ಬೇಗ್ ಅವರ ಬೆನ್ನಲ್ಲೇ ಅವರ ಪುತ್ರ ರುಮಾನ್ ಬೇಗ್ ಮೊಬೈಲ್ ಹಾಗೂ ರುಮಾನ್ ಹೆಸರಿನಲ್ಲಿದ್ದ ಆಸ್ತಿ ಪತ್ರಗಳನ್ನು ಸಿಬಿಐ ವಶಕ್ಕೆ ಪಡೆದು ತನಿಖೆ ಇದೆ ಇನ್ನು ಐಪಿಎಸ್ ಅಧಿಕಾರಿ ಅಜಯ್ ಹಿಲೋರಿ ಸಿಬಿಐ ನೋಟಿಸ್ ಅನ್ನು ಕೊಟ್ಟಿತು ಇವತ್ತು ಈ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿತ್ತು ಆದರೆ ಅವರು ಹಾಜರಾಗಿಲ್ಲ ನಾಳೆ ರೋಷನ್ ಬೇಗ್ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಇನ್ನು ರೋಷನ್ ಬೇಗ್ನಿಂದ ಮಿತ್ರಮಂಡಳಿಯ ಅಂತರವನ್ನು ಕಾಯ್ದುಕೊಂಡಿದೆ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯ ನಂಬಿ ಅವರು ಬರ್ಲಿಲ್ಲ ನಮ್ಮ ಟೀಮ್ ನಲ್ಲಿ ನಮ್ಮ ಟೀಮ್ ನಲ್ಲಿ ಬಾಂಬೆ ಟೀಮ್ ನಲ್ಲಿ ಅವ್ರು ಇರಲಿಲ್ಲ ಬಟ್ ಆದ್ರೂ ಕಾಂಗ್ರೆಸ್ ಪಕ್ಷದ ಒಳಗುದಿ ಬೇಗ ಬೇಸತ್ತು ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು ಅಷ್ಟೇನೆ ನಮ್ಮ ಏನಿಲ್ಲ ಬಾಂಬೆ ಟೀಮು ಚೆನ್ನಾಗಿದೆ ಪಬ್ಲಿಕ್ ಟಿವಿ ದೇವಿಗೆ ಕಾರ್ಯಕ್ರಮಕ್ಕೆ ನೆರವಿನ ಹೇಗೆ ಬರ್ತಿದೆ ಅಂದ್ರೆ ರಾಯಚೂರು ಜಿಲ್ಲೆ ಲಿಂಗ್ಸುಗೂರ್ ಕ್ಷೇತ್ರದ ಮಾಜಿ ಶಾಸಕ ಮಾನಪ ವಜ್ಜಲ್ ಅವರು ನೂರಾರು ಟ್ಯಾಬ್ ಗಳು ಆಗೋ ರೀತಿ ಮಾಡಿದ್ದಾರೆ ಇನ್ನು ಗೋಪಾಲಯ್ಯ ಅವ್ರ ಮಹಾಲಕ್ಷ್ಮಿ ಅದರ ಟ್ರಸ್ಟಿಂದ ಶರವಣ ಎಲ್ಲರೂ ಅದೇ ಮೈಸೂರಿನ ಜೆ ಡಿ ಎಸ್ ಹೋಗ್ತಾರೆ ದೂರ ಮಂಜುನಾಥ್ ಅವರು ನಾಳೆ ಏನೋ ಜಿಟಿ ಇದೇವೆ ಕೊಡೋದು ಬಸರಾದ್ರ ಪರವಾಗಿ ಅಂತ ಶಾಪುರ ಕಾಂಗ್ರೆಸ್ ಶಾಸಕರಾದ ಶರಣಬಸಪ್ಪ ಅವ್ರ ಕ್ಷೇತ್ರಕ್ಕೆ ಮಾಡ್ತಿದ್ದಾರೆ ದಟ್ಸ್ ಫೇರ್ ಅವ್ರವ್ರ ಕ್ಷೇತ್ರಕ್ಕೆ ಆಗಲಿ ಅದು ಆಗಬೇಕು ಅಂತ ಎಕ್ಸಾಕ್ಟ್ಲಿ ನನಗೆ ಯಾರು ಎಕ್ಸೆಪ್ಟ್ ದಾವೂದ್ ಇಬ್ರಾಹಿಮ್ ದುಡ್ಡು ತಗೊಳ್ಳಲ್ಲ ತಗೊಳ್ಳಲ್ಲ ತಗೊಳಲ್ಲ ಅಂತ ಬಿಟ್ಬಿಟ್ರೆ ಯಾರಾದರೂ ಆಗಲಿ ಎಲ್ಲಿ ಕೊಡ್ತಾರೆ ನಿಮ್ಮ ನಿಮ್ಮ ಕ್ಷೇತ್ರ ನಿಮ್ಮ ನಿಮ್ಮ ಊರು ನಿಮ್ಮ ನಿಮ್ಮ ಶಾಲೆಗಳಿಗೆ ಮಾಡ್ಕೊಳ್ಳಿ ನೀವು ಸ್ವಾರ್ಥಿಗಳಾಗಿ ಅಂತಲೇ ನಾನು ಹೇಳ್ತಿರೋದು ಆಯ್ಕೆ ನಿಮ್ಮದೇ ಆಗಿರಲಿ ಹಾಂ ಬಟ್ ಕೆಲಸ ಆಗಲಿ ದಾನದಲ್ಲೂ ಸ್ವಾರ್ಥವನ್ನು ಹುಡುಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಬೇಕಿದ್ದವರು ಓಕೆ ಮಾಡಿ ಎಲ್ಲರೂ ಕಡೆ ತಲುಪಲಿ ಮಕ್ಕಳಿಗೆ ತಲುಪಿದ್ರೆ ಸಾಕು ಇವತ್ತೊಂದು ಇನ್ವಿಟೇಷನ್ ಬಂದಿದೆ ನನಗೆ ಅವರಿಬ್ಬರು ಮದುವೆ ಆಗ್ತಿದ್ದಾರೆ ಆಬ್ವಿಯಸ್ಲಿ ಅವರು ಇನ್ವಿಟೇಷನ್ ಹೇಳಿದ್ದಾರೆ ನೀವು ಯಾರು ಗಿಫ್ಟ್ ಅಂತರ ಓಕೆ ಪ್ರಿಂಟ್ ಮಾಡಿ ಹಂಚಿರೋ ಇನ್ವಿಟೇಷನ್ ಯಾರು ಗಿಫ್ಟ್ ಅಂತ ಕೂಡ್ದು ನಿಮಗೆ ಮನಸ್ಸಿಗೆ ಬಂದರೆ ಈ ಪಬ್ಲಿಕ್ ಟಿ ವಿ ಎಜುಕೇಷನಲ್ಲಿ ಈ ಟ್ರಸ್ಟಿಗೆ ಒಂದು ಟ್ಯಾಬ್ಗೆ ದುಡ್ಡು ಕೊಟ್ಟು ಬಿಡಿಬೇಕಾದ್ರೆ ಅಂತ ಹಾಕಿದ್ದಾರೆ ಕೆಳಗಡೆ ಸರ್ ಕೂಡ್ದು ಇನ್ವಿಟೇಷನ್ ಅಯ್ಯೋ ಸಾರಿ ಗಿಫ್ಟ್ ಮ್ಯೂಸಿಕ್ ನೋಡಿ ಇಲ್ಲೇದಾಗಿ ಪಬ್ಲಿಕ್ ಟಿವಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇದೀನಿ ಯಾಕಂದ್ರೆ ಬಡ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ಯಾಬ್ಗಳನ್ನು ಕೊಡ್ತಕ್ಕಂತ ನಿರ್ಣಯ ತಗೊಂಡಿರ್ತಕ್ಕಂಥದ್ದು ಇದಕ್ಕಾಗಿ ನಮ್ದು ಕೂಡ ಬಹಳ ಸಹಾಯ ಸಹಕಾರವನ್ನು ಕೊಡಬೇಕಂತಕ್ಕಂಥ ಭಾವನೆಗಳಿಂದ ಇವತ್ತು ನನ್ನ ಲಿಂಗಸೂರು ತಾಲೂಕಿನಲ್ಲಿ ಎರಡ್ ನೂರು ವಿದ್ಯಾರ್ಥಿಗಳನ್ನು ಗುರುತಿಸಿ ಎರಡ್ ಟ್ಯಾಬ್ಗಳನ್ನು ಕೊಡಬೇಕಂತ ನಿರ್ಣಯ ಮಾಡಿ ಇವತ್ತು ನಾನು ಕೂಡ ಪಬ್ಲಿಕ್ ಟಿವಿಯ ಜತೆಯಲ್ಲಿ ಕೈ ಜೋಡಿಸಿ ನಾನು ಕೂಡ ಮಾಡ್ತೀನಿ ಅದಕ್ಕಾಗಿ ಪಬ್ಲಿಕ್ ಟಿವಿಗೆ ನನ್ನ ಅಭಿನಂದನೆಗಳನ್ನು ತಿಳ್ಸಕ್ಕೆ ನಾನು ಇಷ್ಟಪಡ್ತೀನಿ ಜ್ಞಾನದೀವಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಇಂಥ ಕಾರ್ಯಕ್ರಮದಲ್ಲಿ ನಾವೂ ಸಹ ಕೈ ಜೋಡಿಸಬೇಕು ಅಂತಕ್ಕಂಥದ್ನ ತೀರ್ಮಾನ ಮಾಡಿ ಶ್ರೀ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಎರಡು ಲಕ್ಷ ರೂಪಾಯಿಗಳನ್ನ ಸಂತೋಷದಿಂದ ಒಪ್ಪಿ ಇದು ಕೊಟ್ಟಿದ್ದೇವೆ ಸಾವಿರಾರು ಮಕ್ಕಳಿಗೆ ಕೊಡ್ತಕ್ಕಂತ ಒಂದು ಒಳ್ಳೆಯ ಕಾರ್ಯಕ್ರಮ ಪ್ರತಿಯೊಬ್ಬರೂ ಇಂಥ ಕಾರ್ಯಕ್ರಮಕ್ಕೆ ಸಹಾಯವನ್ನ ಮಾಡಬೇಕು ಅಂತಕ್ಕಂಥದನ್ನ ಆಹಾರ ಮತ್ತು ನಾಗರಿಕ ಸಚಿವನಾಗಿ ಕೇಳ್ಕೊಂಡಿದ್ದೇನೆ ಸಮಸ್ತ ಪಬ್ಲಿಕ್ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾನು ಮೊಟ್ಟ ಮೊದಲನೇದಾಗಿ ಜ್ಞಾನ ದೀವಿಗೆ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಾನು ಕೂಡ ಒಬ್ಬ ಶಿಕ್ಷಣ ವಂಚಿತನಾಗಿ ಇವತ್ತು ಈ ಒಂದು ಮಹತ್ವವಾದ ಕಾರ್ಯಕ್ರಮಕ್ಕೆ ಪಬ್ಲಿಕ್ ಟಿವಿ ಜೊತೆಯಲ್ಲಿ ನಾನು ಕೈ ಜೋಡಿಸ್ತಾ ಇದ್ದೀನಿ ನನಗೆ ಭಾರಿ ಖುಷಿ ಇದೆ ರಾಜ್ಯದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ಸೌಕರ್ಯ ಕೂಡ ಇರೋದಿಲ್ಲ ಅಂತವರಿಗೆ ಇವತ್ತು ಪಬ್ಲಿಕ್ ಟಿವಿ ಮುಂದೆ ಬಂದು ಟ್ಯಾಬ್ ಒದಗಿಸ್ತಕ್ಕಂಥ ಕೆಲಸ ಏನು ಮಾಡ್ತಾರೆ ಇದು ಬಹಳ ಶ್ಲಾಘನೀಯವಾದಂತ ಕೆಲಸ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಕೂಡ ಮಾಡಿದಿರಿ ಇಂತ ಒಂದು ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕು ಪಬ್ಲಿಕ್ ಟಿವಿಗೆ ನನ್ನ ಧನ್ಯವಾದಗಳು ಪಬ್ಲಿಕ್ ಯಾರೋ ಕೆಲಸ ಮಾಡ್ತಿದ್ದಾರೆ ಅಲ್ಟಿಮೇಟ್ಲಿ ಇದಾಗಬೇಕಾದ್ದು ನಮಗೋಸ್ಕರ ನಮಗಾಗಿ ನಾವೇ ಮಾಡ್ಕೋಬೇಕು ಇದು ಸರ್ಕಾರದ ಜವಾಬ್ದಾರಿ ಅಲ್ಲವೇ ಈ ಪ್ರಶ್ನೆ ನನ್ನ ಮುಂದೆ ಬಂದಿದೆ ಭಾಳ ಜನರಿಂದ ಹೌದು ನಾನು ಅಲ್ಲ ಅಂತ ಹೇಳಲ್ಲ ಆದರೆ ಕೆಲವೊಮ್ಮೆ ಕೆಲವು ಕೆಲಸಗಳನ್ನು ನಾವೇ ಮಾಡಿ ತೋರಿಸ್ಬೇಕು ನಮ್ದು ನಾವೇ ಮಾಡ್ಕೋಬೇಕು ಅಟ್ಲೀಸ್ಟ್ ನೆಕ್ಸ್ಟ್ ಅನುಕೂಲ ಸಮಾಜದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋದು ಇಲ್ಲದೆ ಇದ್ರೆ ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ನಾವು ವಾಲ್ಕೋತೀವಿ ಅನ್ನೋದಾದ್ರೆ ನಾವು ಕೀವಿ ಎಲ್ಲರೂ ಅಂತ ಅನ್ಸತ್ತೆ ಯಾರ್ಯಾರು ಮಾಡ್ತಾ ಇದ್ದಾರೆ ಇದ್ರ ಒಂದು ನಿಯಮ ಇದೆ ಅದನ್ನ ಪಾಲನೆ ಮಾಡ್ತಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಮಾಡ್ತಿದ್ದಾರೆ ನಮ್ಮೆಲ್ಲರ ಕಡೆಯಿಂದ ಅನ್ಸುತ್ತೆ ಯಾರನ್ನು ಬಲವಂತ ಮಾಡಕೂಡ್ದು ಯಾರಿಗೂ ಇಷ್ಟನ್ನೇ ಕೊಡಬೇಕು ಅಂತ ಹೇಳಕೂಡುದು ಯಾರಿಗೂ ಕೊಡಲೇಬೇಕು ಎಂದು ತಾಕೀತು ಮಾಡಕೂಡದು ಮನಸ್ಪೂರ್ತಿಯಾಗಿ ಅವ್ರು ಮಾಡಬಹುದು ಇಂದು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಎರಡನೇ ಪುಣ್ಯತಿಥಿ ಹೀಗಾಗಿ ಇಂದು ಬೆಳಗ್ಗೆ ಅವರ ಸಮಾಧಿಗೆ ಸಂಸದೆಯ ಸುಮಲತಾ ಪುತ್ರ ಅಭಿಷೇಕ್ ನಟ ದರ್ಶನ್ ಸೇರಿ ಹಲವರು ಪೂಜೆಯನ್ನು ಸಲ್ಲಿಸಿದರು ನಂತರ ಮಂಡ್ಯದ ಗ್ರಾಮಸ್ಥರು ನಿರ್ಮಿಸಿದಂತಹ ಅಂಬರೀಶ್ ದೇಗುಲ ಮತ್ತು ಕಂಚಿನ ಪುತ್ಥಳಿಯನ್ನ ಸಂಸದೇ ಸುಮಲತಾ ನಟ ದರ್ಶನ್ ಲೋಕಾರ್ಪಣೆ ಮಾಡಿದ್ರು ನಿಜವಾಗ್ಲೂ ಬಹಳನೇ ಬಹಳ ಖುಷಿಯಾಗುತ್ತೆ ಇವತ್ತೊಂದು ಕನ್ನಡ ಚಿತ್ರರಂಗ ನಾಲ್ಕು ಹೆಸರು ಅಷ್ಟೇ ಗೊತ್ತಾಗುತ್ತೆ ಮುಂದಕ್ಕೆ ಬರುತ್ತೋ ಹಿಂದಕ್ಕೆ ಹೋಗುತ್ತೋ ಯಾರಿಗೂ ಗೊತ್ತಾಗಲ್ಲ ರಾಜ್ಕುಮಾರ್ ಅವರು ವಿಷ್ಣು ಸರ್ ಇನ್ನು ಆಗ್ಲಿಲ್ಲ ಅವ್ರು ಆಕ್ಚುಲಿ ಇನ್ನು ನಮ್ ಜೊತೆನೆ ನಾವೆಲ್ಲ ಆಕ್ಚುಲಿ ಮಣ್ಣು ಸೇರೋ ತನಕ ನಮ್ ಜೊತೆಗೆ ಇದಾರೆ ಇವತ್ತು ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ಅವ್ರ ಬೈಗಳನ್ನ ಅವರ ಒಂದು ಪ್ರೀತಿ ಅಂಬರೀಶ್ ಅವರ ಎರಡನೆಯ ಪುಣ್ಯ ಸ್ಮಾರಕ ಅವ್ರ ಇದ್ದಾಗ ಯಾವ ರೀತಿ ನೀವು ಪ್ರೀತಿ ವಿಶ್ವಾಸ ಅಭಿಮಾನ ತೋರಿಸ್ಕೊಂಡು ಬಂದ್ರು ಅವ್ರು ಹೋದ್ರೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಮನಸ್ಸಿಂದ ಮಾತಾಡ್ತೀನಿ ಹೃದಯದಿಂದ ಮಾತಾಡ್ತಿದ್ದೀನಿ ನಿಜವಾಗ್ಲೂ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನಕ್ಕೆ ಅವತ್ತೇ ನಮ್ಮ ತಂದೆ ಮೇಲೆ ಇಟ್ಟ ಒಂದು ಗೌರವ ಮರ್ಯಾದಕ್ಕೆ ನಾನು ಯಾವತ್ತೂ ಆಗಿರ್ತೀನಿ ನಾವು ನಿರೀಕ್ಷೆ ಮಾಡಿರಲಿಲ್ಲ ಎಂತ ಒಂದು ದೊಡ್ಡ ಅವಕಾಶ ಅಂದ್ರೆ ಇಡೀ ವಿಶ್ವನೆ ತಿರುಗಿ ನೋಡುವಂತ ಒಂದು ಅದ್ಭುತವಾದಂತ ಕೆಲಸ ಈ ಗ್ರಾಮ ಮಾಡಿದೆ ರಿಜ್ವಾಲು ಅಂಬರೀಷ್ ಅಣ್ಣನ ಮೇಲೆ ಇಟ್ಟಿರುವಂತ ಅಭಿಮಾನ ಅವ್ರಿಗಿಲ್ಲ